ಕಳೆದ 6 ತಿಂಗಳಿಂದ ಬಂದ್ ಆಗಿದ್ದ ಪದವಿ ಪೂರ್ವ ಕಾಲೇಜುಗಳನ್ನು ನವೆಂಬರ್ 17ರಿಂದ ಪದವಿ ಕಾಲೇಜು ಆರಂಭ ಮಾಡಲು ರಾಜ್ಯ ಸರ್ಕಾರ ಆದೇಶ ನೀಡಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಫುಲ್ ಖುಷಿಯಾಗಿದ್ದಾರೆ. ಇದರಿಂದ ಕಾಲೇಜು ಆಡಳಿತ ಮಂಡಳಿಗಳು ಮುಂಜಾಗ್ರತಾ ಕ್ರಮವಾಗಿ ತರಗತಿಗಳನ್ನು ಪ್ರಾರಂಭಿಸಲು ತಯಾರಿ ನಡೆಸಿವೆ. ಅದೇ ರೀತಿಯಾಗಿ ಕಾಲೇಜು ಪ್ರಾರಂಭಿಸಲು ನಿರ್ಧಾರ ಮಾಡಿರುವುದು ಸಂತಸದ ಸಂಗತಿ. ಮಕ್ಕಳು ಮನೆಯಲ್ಲಿಯೇ ಇದ್ದು ಮಾನಸಿಕವಾಗಿ ಕುಗ್ಗುವಂತಹ ಪರಿಸ್ಥಿತಿ ಎದುರಾಗಿತ್ತು. ಆನ್ಲೈನ್ ಕ್ಲಾಸ್ ಎಷ್ಟು ಕಲಿತಿದ್ರು ಗೊತ್ತಿಲ್ಲ, ಮೊಬೈಲ್ ಮಾತ್ರ ಕೈಯಲ್ಲಿಯೇ ಹಿಡಿದುಕೊಂಡು ಕೂಡುತ್ತಿದ್ದರು. ಇದರಿಂದಾಗಿ ಮಕ್ಕಳಿಗೆ ತೊಂದರೆ ಬಹಳವಾಗಿತ್ತು. ಆದ್ದರಿಂದ ಆಫ್ಲೈನ್ ಕ್ಲಾಸ್ಗಳನ್ನು ಪ್ರಾರಂಭಿಸುತ್ತಿರುವುದು ಪಾಲಕರಿಗೆ ಸಂತಸ ತಂದಿದೆ. ಸುಮಾರು 6-7 ತಿಂಗಳಿಂದ ಕಾಲೇಜು ಬಂದ್ ಆಗಿತ್ತು. ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಹಿಂದುಳಿಯಬಾರದು ಎನ್ನುವ ದೃಷ್ಟಿಯಿಂದ ಆನ್ಲೈನ್ ಕ್ಲಾಸನ್ನು ಪ್ರಾರಂಭಿಸಿತ್ತು. ಇದರಿಂದ ಪೂರ್ತಿಯಾಗಿ ಕಲಿಯಲು ಆಗುತ್ತಿರಲಿಲ್ಲ, ಸುಮಾರು ಸಮಸ್ಯೆಗಳು ಎದುರಾಗುತ್ತಿದ್ದವು. ಕಾಲೇಜು ಯಾವಾಗ ಸ್ಟಾರ್ಟ್ ಆಗುತ್ತವೆ ಎಂಬುದನ್ನು ಕಾದು ಕಾತುರದಿಂದ ಕಾಯುತ್ತಿದ್ದೆವು. ಈಗ ಅಂತೂ ಇಂತು ಕಾಲೇಜು ಪ್ರಾರಂಭ ಮಾಡುತ್ತಿದ್ದಾರೆ, ನಮಗೆ ಮಾತ್ರ ಬಹಳ ಖುಷಿಯಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ಪಬ್ಗ ಅನಿಸಿಕೆ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಕಾಲೇಜು ಬಂದ್ ಆಗಿದ್ದರಿಂದ ಇಷ್ಟು ದಿನ ಆನ್ಲೈನ್ ಕ್ಲಾಸ್ನಿಂದ ವಂಚಿತರಾದ ವಿದ್ಯಾರ್ಥಿಗಳಿಗೆ ಮಕ್ಕಳ ಕಾಟ ತಾಳಲಾರದ ಪಾಲಕರಿಗೆ ಈಗ ಚಿಂತೆ ಬಿಟ್ಟಂತಾಗಿದೆ. ಕಾಲೇಜು ಆರಂಭಕ್ಕೆ ಪೋಷಕರು, ಉಪನ್ಯಾಸಕರು ವಿದ್ಯಾರ್ಥಿಗಳ ಉತ್ತಮ ಪ್ರತಿಕ್ರಿಯೆ ನೀಡಿದ್ದಾರೆ. ಮಕ್ಕಳಿಗೆ ಕಾಲೇಜ್ಗಳನ್ನು 17ನೇ ತಾರೀಕಿಂದ ಪ್ರಾರಂಭ ಮಾಡಬೇಕಂತ ಯೋಚನೆ ಮಾಡಿದರೆ ಇದು ತುಂಬ ಸಂತೋಷದ ಸಂಗತಿ. ಯಾಕೆಂದರೆ ಮಕ್ಕಳು ಬರೀ ಮೊಬೈಲಲ್ಲಿ ಆನ್ಲೈನ್ ಕ್ಲಾಸಸ್ಸು, ಬಟ್ ಬರೇ ಮೊಬೈಲಲ್ಲೇ ಮಕ್ಕಳು ಬರೇ ಆನ್ಲೈನ್ ಕ್ಲಾಸಸ್ಸಲ್ಲೇ ಇರ್ತಾರೆ ಅಂತಲ್ಲ, ಮಕ್ಕಳು ಸುಮ್ಮನೆ ಗೇಮ್ಸ್ ಆಟ ಆಡೋದು, ಅವ್ರ ಮೈಂಡ್ ಡೈವರ್ಷನ್ ಮಾಡೋದು, ಈ ಥರದ್ದೆಲ್ಲ ಸಾಕಷ್ಟು ಸಂಗತಿಗಳಾಗ್ತಾಯಿತ್ತು. ಪೋಷಕರಿಗೂ ಕೂಡ ತುಂಬ ಕಷ್ಟ, ಮಕ್ಕಳನ್ನು ನೀವು ಏನು ಮಾಡ್ತಾಯಿದ್ದೀರಿ, ಏನು ಕೇಳ್ತಾಯಿದ್ದೀರಿ ಅಂತಂದಾಗ ಅವರು ಒಂಥರ ಮೆಂಟಲಿ ಡಿಸ್ಟರ್ಬ್ ಆದಂಗೆ ಆಗ್ತಾಯಿದ್ರು. ಮಾನಸಿಕವಾಗಿ ಏನಪ್ಪ ನಮ್ಗೆ ಇಷ್ಟೊಂದು ಕೇಳ್ತಾರೆ ಪಾಲಕರು ಅಂತ ಅನ್ನಿಸ್ತಾ ಇತ್ತು. ಆದರೆ ಇವತ್ತು ಸರ್ಕಾರ ನಿರ್ಣಯ ತೊಗೊಂಡಿರೋದು ಆನ್ಲೈನ್ ಕ್ಲಾಸಸ್ಸು ಮಾಮೂಲು ಅದು ಅವರು ಇಷ್ಟಪಟ್ಟು ಬೇಕಾದರೆ ಅಟೆಂಡ್ ಮಾಡಲಿ, ಆದರೆ ಆಫ್ಲೈನ್ ಕ್ಲಾಸಸ್ಸು ಮಾಡ್ತೀವಿ ಅಂತೇಳಿ ಏನು ಯೋಚನೆ ಮಾಡಿದ್ದಾರೆ. ಹೈಬ್ರಿಡ್ ಮಾಡಲ್ ಅಂತ ಅಂದರೆ ಆಫ್ಲೈನ್ ಕ್ಲಾಸು ಇರುತ್ತೆ, ಆನ್ಲೈನ್ ಕ್ಲಾಸ್. ನವೆಂಬರ್ 17ನೇ ತಾರೀಕಿನಿಂದ ಕಾಲೇಜುಗಳು ಆಫ್ಲೈನ್ ತರಗತಿಗಳು ಪ್ರಾರಂಭ ಮಾಡಲಿಕ್ಕೆ ಮಾನ್ಯ ಉನ್ನತ ಶಿಕ್ಷಣದಂಥ ಅಶ್ವತ್ಥನಾರಾಯಣ ಅವರು ಈಗಾಗಲೇ ಬಿಡುಗಡೆ ಮಾಡಿದ್ದು ನಮ್ಮೆಲ್ಲ ಶೈಕ್ಷಣಿಕ ಕ್ಷೇತ್ರದ ಪ್ರಿನ್ಸಿಪಾಲರಿಗೂ ಮತ್ತು ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಣ ಸಂಘ ಈ ಒಂದು ಸಂಗತಿಯನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತೀವಿ. ವಿಶೇಷವಾಗಿ ಈಗಾಗಲೇ ವಿದ್ಯಾರ್ಥಿಗಳು, ಅನೇಕ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ನಮಗೆ ಆಫ್ಲೈನ್ ತರಗತಿಗೆ ಯಾವ ಪ್ರಾರಂಭ ಆಗ್ತದೆ ಅಂತೇಳಿ ಅವರು ಕೇಳ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಇದು ಖುಷಿ ಕೊಡುವಂಥ ಸಂಗತಿ. ನವೆಂಬರ್ 17ರ ಕಾಲೇಜ್ ಸ್ಟಾರ್ಟ್ ಮಾಡ್ಬೇಕಂತಂದು ಗೌರ್ಮೆಂಟ್ದವ್ರು ಹೇಳಾರ. ಸೊ ಎಲ್ಲರಿಗೂ ನಮಗೆ ಖುಷಿ ಆಗತ್ತೈತಿ, ಯಾಕಂದ್ರೆ ಇಷ್ಟು ದಿವಸ ಆನ್ಲೈನ್ ಕ್ಲಾಸಸ್ ಕೇಳಿ ಕೇಳಿ ಬೋರ್ ಆಗಿತ್ತು. ಪ್ಲಸ್ ಭಾಳ ಜನಕ್ಕೆ ಅದು ಅನುಕೂಲನೂ ಆಗಿಲ್ಲ, ಡೇಟಾ ಆಮೇಲೆ ನೆಟ್ವರ್ಕ್ ಇಶ್ಯೂಸು ಭಾಳ ಇತ್ತು. ಸೊ ಈಗ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತೈತಂದ್ರೆ ನಮಗೆಲ್ಲರಿಗೂ ಖುಷಿ, ನಾವು ಕಾಲೇಜಿಗೆ ಬರಕ್ಕೆ ರೆಡಿ ಅದೇವಿ. ನಾವು ನಮ್ಮ ಸೇಫ್ಟಿ ಮೆಷರ್ಸ್ ನೋಡ್ಕೋತೀವಿ, ಕಾಲೇಜ್ದವರು ನಮ್ಗೆ ಸೇಫಾಗಿ ಇಡೋಕೆ ಏನೇನು ಮಾಡಬೇಕು, ಸ್ಯಾನಿಟೈಸ್ ಮಾಡೋದಾಗಲಿ ಇಲ್ಲ ಥರ್ಮಲ್ ಸ್ಕ್ಯಾನಿಂಗ್ ಮಾಡೋದಾಗಲಿ ಅದನ್ನೆಲ್ಲ ಮಾಡ್ಕೊಂಡು ನಾವು ಹುಷಾರಾಗಿದ್ರೆ ಏನೂ ಪ್ರಾಬ್ಲಮ್ ಆಗಂಗಿಲ್ಲ ಅನಿಸ್ತೈತಿ. ಸೊ ನಾವು ಕಾಲೇಜಿಗೆ ಬರಕ್ಕೆ ರೆಡಿ ಅದ. ಕಾಲೇಜ್ ಶುರು ಆಗತ್ತೈತಂತ, ಸೊ ಅದು ಕೇಳಿ ಖುಷಿ ಆಗತ್ತೈತಿ. ಯಾಕಂದ್ರೆ 6 ಮಂತ್ಸ್ ಮೇಲೆ ಆತು ನಮಗೀಗ ಕಾಲೇಜ್ ಸುಟ್ಟಿ ಬಿದ್ದ. ಸೊ ಈಗ 2-3 ಮಂತ್ಸಿಂದ ಆನ್ಲೈನ್ ಕ್ಲಾಸಸ್ ತೊಗೊಳತ್ತಾರ, ಬಟ್ ಅದು ಆನ್ಲೈನ್ ಕ್ಲಾಸಸ್ ಅಷ್ಟು ಎಫೆಕ್ಟಿವ್ ಆಗಿಲ್ಲ, ಯಾಕಂದ್ರೆ ನೆಟ್ವರ್ಕ್ ಇಶ್ಯೂ ಅದು ಇದಾಗಿ ನಮ್ಗೆ ಅಷ್ಟು ಕ್ಲಾಸ್ ಸರಿ ಕೇಳೋಕ್ಕೆಲ್ಲ ಆಗಿಲ್ಲ. ಸೊ ಈಗ ನೆಕ್ಸ್ಟ್ ಮಂತಿಂದ ಆಫ್ಲೈನ್ ಕ್ಲಾಸಸ್ ಅಂದ್ರೆ ಕಾಲೇಜ್ ಶುರು ಆಗತ್ತೆ ಅಂದ್ರೆ ಖುಷಿ ಆಗತ್ತೆ.